ಸದ್ಗುರು ಸದಾನಂದ ಮಹಾರಾಜರು ನಮ್ಮ ಭಕ್ತರುಗಳ ಮೇಲೆ, ನಮ್ಮ ಮನೆ ಕುಟುಂಬದವರ ಮೇಲೆ ಇಷ್ಟೊಂದು ಆಶೀರ್ವಾದಗಳನ್ನ ಕೊಡ್ತಾ ಇರೋದಕ್ಕೆ ನಾವು ಭಾಳ 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 ಚಿರಋಣಿಯಾಗಿರ್ತೀವಿ ಸದಾನಂದ ಮಹಾರಾಜರ ಹತ್ರ. ಯಾಕೆಂದರೆ ನಮಗೆ ಮನೆ ದೇವರು, ಕುಲ ದೇವರು ಎಲ್ಲ ಇವರೇ. ಬೆಳಗುತ್ತಿದೆ ಬೆಳಗುತ್ತಿದೆ ಬಂಗಾರ ಜ್ಯೋತಿ, ಬೆಳಗುತ್ತಿದೆ ಬೆಳಗುತ್ತಿದೆ ಬಂಗಾರ ಜ್ಯೋತಿ, ಶ್ರೀ ಸದಾನಂದರ ಆನಂದ ಜ್ಯೋತಿ, ಶ್ರೀ ಸದಾನಂದರ ಆನಂದ ಜ್ಯೋತಿ. ಎಲ್ಲರಿಗೂ ಜೈ ಸದಾನಂದ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು. 2002 ಹಿಂಗೆ ಇರಬೇಕಾದ್ರೆ ನಾವು ಇದು ತುಂಬ ಹೊಟ್ಟೆ ನೋವು ಬಂತು ನನಗೆ ಅಂದರೆ ತಡೆಯೋಕ್ಕೆ ಆಗಿಲ್ಲ. ಸಾಯಂಕಾಲನೇ ಬಂತು ಹೊಟ್ಟೆ ನೋವು, ತಡೆಯೋಕ್ಕಾಗಿಲ್ಲ. ಸಾಯಂಕಾಲ ಹೋಗಿ ಒಂದು ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ತೊಗೊಂಡು ಮಾತ್ರೆ ತೊಗೊಂಡು ಬಂದೆ. ನಮ್ದು ಹಿಂಗೆ ಅಲ್ಲಿ ಮೇನ್ ರೋಡಲ್ಲಿ ಗುರುದತ್ತ ಪ್ರಾವಿಷನ್ ಸ್ಟೋರ್ ಅಂತ ಅಂಗಡಿ ಮಾಡಿದ್ದೀವಿ. ಸದಾನಂದ ಟ್ರೇಡರ್ಸ್ ಅಂತ ಅದಾದಮೇಲೆ ಮುಚ್ಚಾದ್ಮೇಲೆ ನಾವೇ ಸ್ವಂತ ಬಿಲ್ಡಿಂಗ್ ಕಟ್ಟು ಅದರಲ್ಲೇ ಅಂಗಡಿ ಓಪನ್ ಮಾಡಿಕೊಂಡು ಇದು ಮಾಡಿದ್ವಿ. ನಮ್ಮಮ್ಮ ಅಂಗಡೀಲಿ ಬಿಟ್ಟಿದ್ದೆ. ಸಾಯಂಕಾಲ ಹೊಟ್ಟೆ ನೋವು ಬಂದು ಮಾತ್ರೆ ಎಲ್ಲ ಇಂಜೆಕ್ಷನ್ ಎಲ್ಲ ತೊಗೊಂಡ್ರು ಹೊಟ್ಟೆ ನೋವು ಕಮ್ಮಿ ಆಗಿಲ್ಲ. ಮೇಲ್ಗಡೆ ಟೆರಿಸ್ ಮೇಲೆ ಹೋಗಿ ಹಿಂಗೆ ಉಳ್ತೀನಿ ನಾನು, ಏನು ಉಳಿದ್ರೂ ಕಮ್ಮಿ ಆಗಿಲ್ಲ. ಅಲ್ಲಿಂದ ಸೀದಾ ಮನೆಗೆ ಬಂದೆ. ಮನೆಗೆ ಬಂದರೂ ಹೊಟ್ಟೆ ನೋವು ಕಮ್ಮಿ ಆಗಿಲ್ಲ. ಎಲ್ಲರೂ ನನಗೆ ನಮ್ಮ ಅಜ್ಜಿ ನಮ್ಮ ತಾಯಿಯವ್ರ ಅಮ್ಮ ಇವರೆಲ್ಲ, ಏಯ್ ದೃಷ್ಟಿ ಆಗದೆ ಹುಡುಗ ನೀನು ಹಾಫ್ ಬೈನೆಲ್ಲ ಹಾಕ್ಕೊಂಡು ಊರೊಳಗಡೆ ಎಲ್ಲ ಓಡಾಡ್ಕೊಂಡು ನೀನು ಎಲ್ಲ ದೃಷ್ಟಿ ಆಗದೆ, ಅದಕ್ಕೆ ಅಂತ ದೃಷ್ಟಿ ತೆಗಿತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ, ಏನೂ ಕಮ್ಮಿ ಆಗಿಲ್ಲ. ಎಲ್ರಿಗೂ ಬೈದೇ ಹುಚ್ಚರು ನೀವು, ನಂಗೆ ಆಯ್ತಲ್ಲ ತಡೆಗೆ ಆಯ್ತಲ್ಲ ನಡೀರಿ ಅಂತ ಅಂದ್ಬಿಟ್ಟಿದೆ. ನಾನೇ ಇದ್ದಕ್ಕಿದ್ದಂಗೆ ಹುಡೋಗಿದೆ, ಒಂದು ಆಟೋ ಇದು ಮಾಡಿಬಿಟ್ಟು ಆಟೋದಲ್ಲಿ ಕೂತ್ಕೊಂಡೆ. ಆಟೋದಲ್ಲಿಂದ ನಾವು ಇಲ್ಲಿ ಜನರಲ್ ಹಾಸ್ಪಿಟ್ಲು ನಾಗಮಂಗಲ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಗ್ಲೂಕೋಸ್ ಹಾಕಿದ್ರು, ಏನು ಹಾಕಿದ್ರು ಹೊಟ್ಟೆ ನೋವು ಕಮ್ಮಿ ಆಗಲಿಲ್ಲ. ಗ್ಲೂಕೋಸ್ ಬಾಟ್ಲು ಕಿತ್ಕೊಂಡು ಹಂಗೆ ನಾನು ಬಂದು ಆಂಬ್ಯುಲೆನ್ಸ್ ಹತ್ತೆ, ಈ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಬೇಡ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ನಡ್ರಿ ಅಂತ. ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನನಗೆ ಹೇಳ್ತೀನಿ, ಏನಾರ ಮಾಡಿ ನನಗೆ ಹೊಟ್ಟೆನಾರ ಕುಯ್ರಿ ಏನಾರ ಮಾಡಿ ನನಗೆ ಹೊಟ್ಟೆ ನೋವು ಕಮ್ಮಿ ಆಗ್ಬೇಕು ಅಷ್ಟೇ. ಅವ್ರು ಏನೇನೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಏನು ಮಾಡಿದ್ರು ಕಮ್ಮಿ ಆಗಲಿಲ್ಲ. ಆಪ್ರೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟಿದೆ. ಇದೆಲ್ಲ ಬ್ಲಡ್ ಎಲ್ಲ ಚೆಕ್ ಮಾಡಿ ಟಿ ಟಿ ಸ್ಟಾರ್ಟಿಂಗ್ ಕೊಡ್ತಾರೆ, ಅದನ್ನು ಮಾರ್ಕ್ ಮಾಡಿ ಟಿ ಟಿ ಕೊಟ್ಟರು. ಎಲ್ಲ ಪೂರ್ತಿ ನನಗೆ ಇಲ್ಲಿ ಹೊಟ್ಟೆ ಮೇಲೆ ಇರೋ ಕೂದಲೆಲ್ಲ ತೆಗೆದುಬಿಟ್ಟು ಸೇವ್ ಮಾಡಿ ಆಪ್ರೇಷನ್ ರೆಡಿ ಮಾಡಿ ಸ್ಟ್ರೆಚರ್ ಮೇಲೆ ಮನಗಿಸ್ಬಿಟ್ರು. ಆಪ್ರೇಷನ್ ಸ್ಟ್ರೆಚರ್ ಮೇಲೆ ಮನಗಿಸಿದ ತಕ್ಷಣವೇ ಏನೋ ನನಗೆ ಸದ್ಯ ಹೊಟ್ಟೆ ನೋವು ಕಮ್ಮಿ ಆದರೆ ಸಾಕು, ಏನಾರ ಮಾಡಲಿ ಅವರು, ಭಯನೇ ಇಲ್ಲ. ಆವಾಗ ಯಾರೋ ಒಬ್ಬ ಫುಲ್ಲು ಮುರೇ ಮುರ್ಕುದ್ಲು ಹಿಂಗೆ ಒಬ್ಬ ಡಾಕ್ಟ್ರ್ ಬರ್ತಾನೆ. ಆವಾಗ ಸ್ಟ್ರೆಚರ್ ಮೇಲೆ ಆಪ್ರೇಷನ್ ಓಟಿಗೆ ಕರ್ಕೊಂಡೋಗ್ಬೇಕಾದ್ರೆ ಆವಾಗ ಬಂದು ಒಂದು ಇಂಜೆಕ್ಷನ್ ಕೊಡ್ತಾರೆ ನನಗೆ. ಇಂಜೆಕ್ಷನ್ ಕೊಟ್ಟು ಇದು ಇಮ್ಮಿಡಿಯೇಟಾಗಿ ಹೊಟ್ಟೆ ನೋವು ಕಮ್ಮಿ ಆಯಿತು ಸರ್, ಕಮ್ಮಿ ಆಯಿತು ನನಗೆ. ಏಯ್ ಕಮ್ಮಿ ಆದರೆ ಇವನಿಗೆ ಹೊಟ್ಟೆ ನೋವು ಬಂದಾಗ ಓಟಿಗೆ ಕರ್ಕೊಂಬನ್ನಿ, ಅಷ್ಟು ಮಾಟ ಬೇಡ. ಅವತ್ತೊಂದು ದಿವಸ ಅಬ್ಸರ್ವೇಷನ್ ಇಟ್ಟು ಬೆಳಿಗ್ಗೆಗೆ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಹೊಟ್ಟೆ ನೋವು ಬರಲಿಲ್ಲ, 3 ದಿವಸ ಆಯಿತು ಬರಲಿಲ್ಲ. ನೋಡಪ್ಪ ನಿನಗೆ ನೆಕ್ಸ್ಟ್ ಹೊಟ್ಟೆ ನೋವು ಬಂದಾಗ ನೀನು ಬರಬೇಕು, ಅವಾಗ ಆಪ್ರೇಷನ್ ಮಾಡಿಬಿಡ್ತೀವಿ, ಹೋಗು ಅಂದರು. ನಾನು ಹೊಟ್ಟೆ ನೋವು ಬಂದಾಗ ಬಂದರೆ ಆಯಿತು, ಇನ್ನು ಸದ್ಯ ಆಪ್ರೇಷನ್ ಮಾಡಲಿವಲ್ಲ. ಆದರೂ ಒಂದು ಭಯ ನನಗೆ, ಆವಾಗ ಎಂಗೇಜ್ಮೆಂಟ್ ಆಗ್ತಾನೆ, ಎಂಗೇಜ್ಮೆಂಟ್ ಆಗಿತ್ತು ಮದುವೆ, ಎಂಗೇಜ್ಮೆಂಟು ಫಿಕ್ಸ್ ಆಗಿತ್ತು, ಇನ್ನು 9 ತಿಂಗಳು ಮದುವೆ ಇತ್ತು. ನಾನು ಆವಾಗ ಎಲ್ಲೇ ಹೋದರೂ ಎಂಗೇಜ್ಮೆಂಟ್ ಆಗಿತ್ತಲ್ಲ, ನಂಜನಗೂಡಲ್ಲಿ ನನಗೆ ಹುಡುಗಿ ನೋಡಿದ್ದು. ಯಾವ ಊರಿಗೆ ಹೋದರೂ ಇವ್ರು ಕೊಟ್ಟಿರೋ ಮಾತ್ರೆ ಜೋಬಲ್ಲೇ ಇಟ್ಕೊಂಡು ಹೋಗೋದು, ಹೊಟ್ಟೆ ನೋವೇನ ಬಂದ್ಬಿಟ್ಟ ನುಂಗೋಕ್ಕೆ, ಒಂದ್ಸಲೂ ಮಾತ್ರೆ ನುಂಗಿಲ್ಲ. ಏನು ಮಾಡೋದು, ಹಿಂಗಾಗ್ಬಿಡ್ತಲ್ಲ, ಫಸ್ಟ್ ಚೆಕ್ ಮಾಡಿಸ್ಬೇಕು ಚೆಕ್ ಮಾಡಿಸ್ಬೇಕು. ನನ್ನ ಸ್ನೇಹಿತ ಬೆಂಗಳೂರು ಹರೀಶ ಅಂತವನೇ, ಏರ್ಟೆಲಲ್ಲಿ ಸೀನಿಯರ್ ಇಂಜಿನಿಯರ್ ಇವಾಗ ಅವನು. ಹೋಗಿರ್ಬೇಕಾದ್ರೆ ಹಿಂಗೆ ಹಿಂಗೆ ಮದುವೆ ಹತ್ರ ಬಂದುಬಿಟ್ರೆ ಗುರು, ಆಪ್ರೇಷನ್ ಏನಾರ ಮಾಡಬೇಕು ಅಂದರೆ ಆವಾಗ ಮದುವೆ ಟೈಮಲ್ಲಿ ಕುಯಿಸ್ಕೊಂಡು ಮನೆ ಕಳಕಾಯ್ತದ, ಈಗಲೇ ಏನಾರ ಆದರೆ ಮಾಡಿಸ್ಕೊಂಬಿಡೋಣ ಆಪ್ರೇಷನ್, ಒಂಚೂರು ನಡಿ ಚೆಕ್ ಮಾಡಿಸ್ಬಿಡೋಣ ಅಂತ ಬೆಂಗಳೂರು ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತೀವಿ. ಏನೂ ಇಲ್ಲ, ಯಾವುದು ಆಪ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಅವತ್ತು ಬಂದಿದ್ದು ಹೊಟ್ಟೆ ನೋವು, ಇವತ್ತು ಆಗಲೇ ನನಗೆ 19 ವರ್ಷ ಆಯಿತು, ಇನ್ನು ಹೊಟ್ಟೆ ನೋವೇ ಬಂದಿಲ್ಲ. ಯಾವುದೇ ಥರದ ಹೊಟ್ಟೆ ನೋವು, ಹೊಟ್ಟೆ ನೋವೇ ಬಂದಿಲ್ಲ. ಮದುವೆ ಆಯಿತು, ಮದುವೆ ಆಗಿ ಇನ್ನು 1ನೇ ವರ್ಷ ನನ್ನ ಮಗಳು ಹುಟ್ಟಬೇಕು. ಕರೆಕ್ಟಾಗಿ ನನ್ನ ಮಗಳು 4.75 ಕೆಜಿ. ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರೆ ಸೀಜರಿಯನ್ ಮಾಡಬೇಕು, ಇಲ್ಲಿ ಬಾಬಾ ಅಂತ ನಮಸ್ಕಾರ ಹಾಕ್ಕೊಂಡು ಹೋಗೋದು. 4.75 ಕೆಜಿ ಮಗಳು, ನಾರ್ಮಲ್ಲು ಡೆಲಿವರಿ. ಎಲ್ರಿಗೂ ಆಶ್ಚರ್ಯ, ಏನಪ್ಪ ಇದು ಅಂತ.
ಅವಳು ಹುಟ್ಟಾದಮೇಲೆ ನಾವು ಸಾಕು ಇವಳು ಒಬ್ಬಳೇ ನಮಗೆ, ನೀನು ತಿರ್ಗಿ ಇನ್ನು ಯಾರೂ ಮಕ್ಕಳು ಬೇಡ ಅಂತ. ಆದರೂ ಇಲ್ಲ ಇವ ಬೇಕು ಏನಾರಾಗಲಿ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮ. ತಿರ್ಗಾ ಇವನಿಗೆ ಕರೆಕ್ಟಾಗಿ ಇದಾದಮೇಲೆ ಪ್ರೆಗ್ನೆಂಟ್ ಆಗಿ ನನ್ನ ಮಗಳದು 2ನೇ ವರ್ಷ ಬರ್ತ್ಡೇ ಮಾಡಬೇಕಾದ್ರೆ ಬರ್ತ್ಡೇ ಮುಗಿಸಿ ಮಲ್ಕೋಬೇಕು ಎಮ್ ನಮ್ಮ ವೈಫ್ಗೆ ಹೊಟ್ಟೆ ನೋವು ಬಂತು. ಕರ್ಕೊಂಡೋಗಿ ಇವನು 4 950 kg ಕಮ್ಮಿ ಬಾಬಾ ಅಂತ ಅವಳು ಅಲ್ಲೂ ಹೋಗಿ ಬೆಳಗಿನ ಜಾವ ಕರೆಕ್ಟಾಗಿ ಅವಳು ಯಾವ ಟೈಮ್ಗೆ ಹುಟ್ಟಿದ್ಲು ಅದೇ ಟೈಮ್ಗೆ ಇವನು ನಂಜನಗೂಡು ಹಾಸ್ಪಿಟ್ಲಲ್ಲಿ ಬಿಗ್ ಬೇಬಿ ಅಂತ ಇವನಿಗೆ ರಿಜಿಸ್ಟ್ರಲ್ಲಿ ಬರೆದ್ರು. ನಾರ್ಮಲ್ ಡೆಲಿವರಿ ಎಲ್ಲ ಬರೋದು, ಡಾಕ್ಟ್ರು ಈ ಮಗುನ ತೂಕ ಹಾಕೋದು ಚಾನ್ಸ್ ಇಲ್ಲ, 5 kg ಮಗು ಹೆಂಗಾಗುತ್ತೆ, ಬಿಗ್ ಬೇಗ ಬಿ ಅಂತ ರಿಜಿಸ್ಟ್ರಲ್ಲಿ ಎಂಟ್ರಿ ನಂಜನಗೂಡು ಹಾಸ್ಪಿಟ್ಲಲ್ಲಿ. ಇವನಿಗೆ ಇನ್ನೊಂದು ಪವಾಡ ಬಾಬಾರ ಮುಂದೆ ನಾವು ನೋಡಿರೋವಂಥದ್ದು, ಸುಮಾರು ನೋಡಿದ್ದೀವಿ. ಬಾಬಾ ದತ್ತಾತ್ರೇಯರ ವಿಗ್ರಹ ಕೊಟ್ಟಿರೋದು, ಲಕ್ಷ್ಮೀ ವಿಗ್ರಹ ಕೊಟ್ಟಿರೋದು, ವಿಭೂತಿ ಕೊಟ್ಟಿರೋದು, ಸಾಲಿಗ್ರಾಮ ಕೊಟ್ಟಿರೋದು ಎಲ್ಲ ನೋಡಿದ್ದೀವಿ ಕಣ್ಮುಂದೆ, ಎಲ್ಲ ಕೊಟ್ಟಿರೋದು ನೋಡಿದ್ದೀವಿ. ನಮ್ಮ ಮಣಿಪಾಲ್ ದೇಸಾಯಿ ಅವರು ಜಡ್ಜು ಅವರಾಗಿದ್ದರು, ಅವ್ರಿಗೆ 2 ಕಾಲುಗಳು ಸ್ವಾಧೀನ ಇರಲ್ಲ. ದಿವಸ ನನ್ನ ಕಣ್ಣು ಮುಂದೆನೆ ಅಮ್ಮ ಮಗ ಮಗ ಇಬ್ಬರು 2 ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಹಿಂಗೆ ಕರ್ಕೊಂಬರೋದು, ಬಾಬನ ಹತ್ರ ಆಶೀರ್ವಾದ ನಮಸ್ಕಾರ ಮಾಡಿಸೋದು, ಕರ್ಕೊಂಡೋಗೋದು ಹಿಂಗೇ ಮಾಡ್ತಾಯಿರ್ತಾರೆ. ಒಂದು ದಿವಸ ನಮ್ಮ ಕಣ್ಣು ಎದುರುಗಡೆ ಬಾಬಾ ಅವರು ಕೂತಿರ್ಬೇಕಾರೆ ಮಣಿಪಾಲ್ ದೇಸಾಯಿ, ಏ ಇದೋ 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 ಅಂತಾರೆ ಬಾಬಾ. ಹಿಂಗೆ ಹಿಂಗೆ ಅಂದ ತಕ್ಷಣ ಹಿಂಗೆ 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 ಉದುರಾಡಿಕೊಂಡು ಹಂಗೆ ಬಾಬಾ ಅಲ್ಲಿಂದನೇ ನಡ್ಕೊಂಡೋಗಿ ಬಾಬನ ಹತ್ರ ನಮಸ್ಕಾರ ಹಾಕೋದು ನೋಡ್ತಾರೆ. ಇದು ನಾವು ಕಣ್ಣಾರ ನೋಡಿರುವಂಥ ಪವಾಡ. ಇವಾಗ ಬಾಬಾವರು ಇನ್ನೂ ಎಸ್ ಆರ್ ನಾಯಕ್ ಅವರು 10 ಅಡಿ ಅಂತರದಲ್ಲಿ ತೇಲ್ತಾ ಇದ್ರು ಅಂತ ಹೇಳಿದ ದಿವಸವೂ ನಾವು ಅಲ್ಲೇ ಆಶ್ರಮದಲ್ಲಿ ಬಾಬನ ಭಜನೆ ಇದರಲ್ಲೇ ಕೂತಿರೋದು. ಬಾಬಾ ಈ ಬೂಟಾ ಸಿಂಗ್ ಅಂತ ಬಂದಿರೋ ಅವರು ವೈಫು ಹಿಂಗೆ ಬಕ್ಕೊಂಡು ಬರ್ತಾಯಿರ್ತಾರೆ. ಬಾಬಾ ಅವ್ರಿಗೆ ಒಂದೇ ಸರಿ ಹಿಂಗೆ 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 ಅಂದ ತಕ್ಷಣ ಬಾಬಾ ಹಂಗೆ ನೆಟ್ಟಿಗೆ ಸ್ಟ್ರೈಟ್ ಆಗಿರ್ತಾರೆ. ಅವರು ಬಾಬಾವ್ರಿಗೆ ಒಂದು ಕಾರ್ ಕೊಡಿಸಿದ್ರು. ಸುಮಾರು ಪವಾಡಗಳು ಆಶ್ರಮದಲ್ಲಿ ನಾವು ಸುಮಾರು ನೋಡಿದ್ದೀವಿ. ಇವಾಗ ನಮಗೆ ನಮ್ಮ ದಂಪತಿ ನಾರಾಯಣ ಅವರಿಗೆ ಬಾಬಾವರು ದತ್ತ ದರ್ಶನ ಕೊಟ್ಟಿರ್ಬೇಕಲ್ಲ, ನಾವು ಹೊರಗಡೆನೇ ಇದ್ವು ಅವತ್ತು. ನಮ್ಮ ಹೆಬ್ಬಳ್ಳಿ ಆಸಾ ಹೆಬ್ಬಳ್ಳಿ ತಾಯಿಯವರು ಹೆಬ್ಬಳ್ಳಿ ಡಾಕ್ಟ್ರು ಒಳಗಡೆ ಅಲ್ಲೂ ಬಾಬಾವ್ರನ್ನ ಅಲ್ಲಿ ನೋವು ಅಂತ ಹೋದಾಗ ನೋಡಿದಾಗ ಅವ್ರಿಗೆ ಬ್ರಹ್ಮಾಂಡ ತೋರಿಸಿದ ದಿವಸ ಅಲ್ಲೇ ಹೊರಗಡೆನೇ ಸೇವೆ ಮಾಡ್ಕೊಂಡು ನಾವು ಇವೆಲ್ಲ ನಾವು ಆಶ್ರಮದಲ್ಲಿ ಇದ್ದಿದ್ದ ದಿವಸನೇ ಇರೋ ದಿವಸನೇ ಇವೆಲ್ಲ ಪವಾಡಗಳು ನಡೆದಿರೋದನ್ನು ನಾವು ಸತ್ಯವಾಗಿ ತಿಳ್ಕೊಂಡಿರ್ತೀವಿ. ಇನ್ನೂ 2000ನೇ ಇಸ್ವಿಲಿ ನಮ್ಮ ತಾಯಿಗೆ, ನಾನು ಬೆಂಗಳೂರಲ್ಲಿರ್ತೀನಿ, ಬೆಂಗಳೂರಲ್ಲಿರ್ಬೇಕಾದ್ರೆ ಇಲ್ಲಿ ನಮ್ಮ ತಾಯಿಗೆ ಇದ್ದಕ್ಕಿದ್ದಂಗೆ ಎದೆನೋವು ಸ್ಟಾರ್ಟ್ ಆಗುತ್ತೆ. ಎದೆನೋವು ಸ್ಟಾರ್ಟ್ ಆದಾಗ ಇಲ್ಲಿ ನಮ್ಮ ಅಕ್ಕಂದಿರು ಇಬ್ಬರು ಇರ್ತಾರೆ, ಹಿಂಗೆ ಹಿಂಗೆ ಅಮ್ಮಂಗೆ ಎದೆನೋವು ಸ್ಟಾರ್ಟ್ ಆಗಿದೆ, ಇಲ್ಲಿ ನಾಗಮಂಗ್ಲಕ್ಕೆ ಹೋಗಿ ತೋರಿಸೋರು ಇದು ಮಾಡ್ತಾಯಿಲ್ಲ, ಮೈಸೂರಿಗೆ ಯಾವ್ದಾದ್ರು ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿ ಅಂತ ಹೇಳ್ತಾರೆ. ಆಯಿತು, ನೀವು ಇಮಿಡಿಯೇಟ್ ಕರ್ಕೊಂಡೋಗಿ ಮೈಸೂರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ನಾನು ಹಿಂಗೆ ಬರ್ತೀನಿ ಅಂದ್ಬಿಟ್ಟು ಬೆಂಗಳೂರಿಂದ ನಾನು ಹಂಗೆ ಮೈಸೂರಿಗೆ ಹೋಗ್ತೀನಿ. ಅವತ್ತು ಬೆಂಗಳೂರಿಂದ ನಾನು ಮೈಸೂರಿಗೆ ಹೋಗಬೇಕಾದ್ರೆ ಮನೇಲಿ ದುಡ್ಡೇ ಇಲ್ಲ, ಮನೇಲಿರೋಂಥ ಉಂಡಿ ದುಡ್ಡು ಆ ದುಡ್ಡು ಈ ದುಡ್ಡೆಲ್ಲ ಜೋಡಿಸ್ಕೊಂಡು ಬಂದರೂ ಒಂದು 5,000 ರೂಪಾಯಿ ದುಡ್ಡು, 7,500 ರೂಪಾಯಿ ದುಡ್ಡು. ಹಾಸ್ಪಿಟಲ್ ಹೋಗಿ 3 ದಿವಸ ICU ಒಳಗಡೆ ಇರ್ತಾರೆ. ನಮ್ಮ ಅಮ್ಮಂಗೆ ಯಾವ ಕಾಯಿಲೆ ಅಂತಲೇ ಹೇಳಿಲ್ಲ ಅವರು. ಪ್ರತಿ ದಿವಸ ಕೇಳ್ತೀವಿ ಏನಾಯಿತು ಅಂದರೆ ನಿಮ್ಮ ಅಮ್ಮಂಗೆ ಇನ್ನೂ ಕಾಯಿಲೆ ಕಂಡುಹಿಡಿತಾ ಇದ್ದೀವಿ ಅಂತಾರೆ. ಏನಪ್ಪ ಬಾಬಾ, ನನ್ನ ಕಣ್ಣು ಮುಂದೆ ಅಲ್ಲಿ ಡೈಲಿ 3-4 ಜನ ಹಾಸ್ಪಿಟ್ಲಲ್ಲಿ ನನ್ನ ಮುಂದೆನೇ ಸ್ಟ್ರೆಚರ್ಲ್ಲಿ ಹೋಗ್ತಾ ಇರ್ತದೆ, ನಮ್ಮಮ್ಮನ ಒಳಗಡೆ ಹಾಕ್ಕೊಂಡು ಇನ್ನೂ ಈಚೆಗಡೆನೇ ಬಿಡ್ತಾಯಿಲ್ಲ ಇವರು, ಏನು ತೋರಿಸ್ತಾರೆ ಏನಪ್ಪ ಬಾಬಾ ಅಂತ. 4-5 ದಿವಸ ಆದಮೇಲೆ ಹಾಸ್ಪಿಟ್ಲಿಗಾಗಲೇ 20-22 ಸಾವಿರ ಬಿಲ್ ಮಾಡೋರೆ 20 ವರ್ಷದಲ್ಲಿ. ನಮ್ಮ ಹತ್ರ ದುಡ್ಡೇ ಇಲ್ಲ, ಏನಪ್ಪ 20,000 ಬಿಲ್ ಮಾಡೋರು ಏನು ಮಾಡೋದು. ಹ್ಞೂ, ಇವಾಗ ನಿಮ್ಮ ಅಮ್ಮಂಗೆ ಕಾಯಿಲೆ ಕಂಡುಹಿಡ್ದಿದ್ದೀವಿ, ಪಿತ್ತಕೋಶದಲ್ಲಿ ಕಲ್ಲೈತೆ, ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಜಾಂಡಿಸ್ ಆಗುತ್ತೆ, ಲಿವರ್ ಬ್ಲಾಕ್ ಹೋಗಿ ಜಾಂಡಿಸ್ ಇದಾಯಿತು ಅಂತಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಇಮಿಡಿಯೇಟಾಗಿ ಆಪ್ರೇಷನ್ ನಾಳೆನೇ ಮಾಡಬೇಕು ಅಂದರು. ಏನಪ್ಪ ಬಾಬಾ, ನಾಳೆನೇ ಆಪ್ರೇಷನ್ ಅಂತಾರೆ, ದುಡ್ಡು ಇಲ್ಲ, ಏನು ಮಾಡೋದು ಬಾಬಾ. ಅಲ್ಲಿಂದ ನಾನು ಇಲ್ಲಿ ನಮ್ಮ ತಾಯಿಯವರು ಕಸ್ಬಾ ನಾಗಮಂಗಲ ತಾಲೂಕು ಕಸ್ಬಾ ಸೊಸೈಟಿಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ಆವಾಗ ಅವ್ರ ಹತ್ರ ಬಂದು ನಮ್ಮಮ್ಮ ಹಿಂಗೆ ಹಿಂಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ದಯವಿಟ್ಟು ನಮಗೊಂದು ಲೋನ್ ಬೇಕು, ಲೋನು ನಮ್ಮಮ್ಮ ಬಂದು ಸೈನ್ ಆಗ್ತಾರೆ, ದಯವಿಟ್ಟು ನೀವು ದುಡ್ಡು ಕೊಡಬೇಕು ಅಂದಾಗ ಅವರು ತುಂಬ ಹೃದಯದಿಂದ 20,000 ಕೊಟ್ಟು ಕಳಿಸ್ತಾರೆ.
ಬಾಬಾ ಏನಪ್ಪ ನಿನ್ನ ಮೈಮೆ, ಲೋನ್ಗೆ ಸೈನ್ ಹಾಕಿಲ್ಲ ಆದರೂ ಇಲ್ಲಿ ವ್ಯವಸ್ಥೆ ಮಾಡೋದಲ್ಲಪ್ಪ ಅಂತ ಖುಷಿಯಿಂದ ತೊಗೊಂಡು ಹಾಸ್ಪಿಟ್ಲಿಗೆ ಹೋಗಿ ಇವಾಗ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದರು. ನಿಮ್ಮ ಅಮ್ಮಂಗೆ ಬ್ಲಡ್ ಬೇಕಪ್ಪ, ಅದು ಬ್ಲಡ್ನ ನೀನೇ ಕರ್ಕೊಂಬಂದು ಕೊಡಿಸ್ಬೇಕು, ಇಲ್ಲಿ ಯಾವುದು ಬ್ಲಡ್ ಬ್ಯಾಂಕಲ್ಲಿ ತೊಗೊಳಲ್ಲ. ತುಂಬ ಅಳು ಬಂದ್ಬಿಡ್ತದೆ ನನಗೆ, ಏನಪ್ಪ ಬಾಬಾ ಇವಾಗ ನನಗೆ ಈ ಥರ ಬ್ಲಡ್ ಹಿಂಗೆ ಹೇಳ್ತಾರೆ ಈ ಟೈಮಿಗೆ ಹೇಳ್ತಾರೋದು ಅಂತ ನಮ್ಮ ಸ್ನೇಹಿತಿಗೆ ಫೋನ್ ಮಾಡ್ತೀನಿ. ನೀನೇ ಬೆಂಗಳೂರು ನನ್ನ ಸ್ನೇಹಿತಿಗೆ, ಏ ನೀನೇನಾರು ಅರೇಂಜ್ ಮಾಡಪ್ಪ, ನಾನು ಅಲ್ಲಿಂದ ಕರ್ಕೊಂಬತ್ತೀನಿ, ನೀನೇನಾರು ಅಲ್ಲಿ ಬ್ಲಡ್ ಬ್ಯಾಂಕಲ್ಲಿ ಹೋಗಿ ಏನಾರು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿ ನೋಡು ಅಂತ. ಬ್ಲಡ್ ಬ್ಯಾಂಕಲ್ಲಿ ಹೋಗಿ ನಾನು ಅವ್ರಿಗೆ ತುಂಬ ನಿಮ್ಮ ಕಾಲು ಇಟ್ಕೊಂಬಿಡ್ತೀನಿ, ನಮ್ಮ ಅಮ್ಮಂಗೆ ಒಂದು ಬಾಟ್ಲು ಬ್ಲಡ್ ಏನಾರು ಬೇಕು ನಮ್ಮ ಬ್ಲಡ್ ನಾವು ಕೊಡ್ತೀವಿ ಅಂದಾಗ ಒಂದೇ ಒಂದು ಬಾಟ್ಲು ಬಿ ಪಾಸಿಟಿವ್ ಐತೆ, ಅರೇಂಜ್ ಕೊಡ್ತೀನಿ ಹೋಗಪ್ಪ, ನಿಮಗೆ ಇನ್ನಿಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದೆಯಾ ಅಂತ ಹೇಳ್ತಾರೆ. ಬೆಳಿಗ್ಗೆ ಆಪ್ರೇಷನ್ ಥಿಯೇಟ್ರಿಗೆ ಸ್ಟ್ರೆಚ್ಚಲ್ಲಿ ನಮ್ಮ ಅಮ್ಮಂಗೆ ಕರ್ಕೊಂಡೋಗ್ತಾರೆ. ಸಿಕ್ಕಾಪಟ್ಟೆ 108 degrees ಜ್ವರ, 108 degrees ಜ್ವರ ಇರಬೇಕಾದ್ರೆ ಆಪ್ರೇಷನ್ ಮಾಡೋಕ್ಕೆ ಬರಲ್ಲ. ಈ ಜ್ವರ ಕಮ್ಮಿ ಮಾಡಬೇಕು ಅಂದರೆ ಬೆಳಿಗ್ಗೆ 1,000 rupees ಇಂಜೆಕ್ಷನ್, ಸಾಯಂಕಾಲ 1,000 rupees ಇಂಜೆಕ್ಷನ್, ಅದೇ 4 ದಿವಸ ಕೊಟ್ಬಿಟ್ರು. ಇವಾಗ ನೋಡಪ್ಪ ಜ್ವರ ಕಮ್ಮಿ ಆಗಿದೆ, ಇವಾಗ ಒಂದು ಕೆಲಸ ಮಾಡು, ನಿಮ್ಮ ಅಮ್ಮನ ಊರಿಗೆ ಕರ್ಕೊಂಡೋಗ್ಬಿಡು, ಒಂದು 15 ದಿವಸ ಬಿಟ್ಕೊಂಡು ಬಾ ಆಪ್ರೇಷನ್ ಮಾಡೋಣ ಅಂತ ಹೇಳಿದ್ರು. ಏನಪ್ಪ ಬಾಬಾ ಹಿಂಗೆ ಮಾಡಿದ್ರು ಇವರು ಅಂತಂದು, ಈ ತೊಗೊಂಡೋಗಿರೋ ದುಡ್ಡಲ್ಲಿ ಅಲ್ಲಿಗೆ ಕರೆಕ್ಟಾಗಿ ನನ್ನದು 20,000 ಇವರು ತೊಗೊಂಡು ಗುಂಡಿಯಿಂದ ಒಂದು 7.5 ಇದೆಲ್ಲ ತೊಗೊಂಬಂದು ಒಂದು 30,000 rupees ಎಲ್ಲ ಸೆಟ್ಟಾಗಿ ಕಟ್ಟಿಬಿಟ್ಟು ನಮ್ಮ ಅಮ್ಮನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದೆ. 20 ವರ್ಷ ಆಯಿತು, 20 ಗಂಟೆ ನಮ್ಮ ಅಮ್ಮನ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿಲ್ಲ. ಆ ನೋವು ಬಂದಿಲ್ಲ, ಅವ್ರನ್ನ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸೂ ಇಲ್ಲ ಇವತ್ತಿನವ್ರಿಗೂ. ಇವಾಗಲೂ ಯಾವಾಗಾರ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೋದರೆ ಅದೇನು ಕಾಣಿಸಲ್ಲ, ಗಾಲ್ ಬೆಡರ್ ಸ್ಟೋನ್ ಇದ್ದಿದ್ದು. ಶಾಂತ ಹೋ ಶ್ರೀ ಗುರುದತ್ತ ಮಮ ಚಿತ್ತಾಶ್ರಮವೀಯಾತ, ಶಾಂತ ಹೋ ಶ್ರೀ ಗುರುದತ್ತ ಮಮ ಚಿತ್ತಾಶ್ರಮವೀಯಾತ.